ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಎಸ್ ಮಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಸೆಪ್ಟೆಂಬರ್ ಹದಿನೇಳು ಮತ್ತು ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಹದಿನಾರನೇ ಆವೃತ್ತಿಯ ವ್ಯಾಯಾಮ ಕಾಕಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಂಟಿ ಪ್ರಧಾನ ಕಡಲ ವ್ಯಾಯಾಮದಲ್ಲಿ ಭಾರತದ ಪಿ ಎಟ್ ಐ ವಿಮಾನವು ಭಾಗವಹಿಸಿದೆ ಹಾಗಾದರೆ ಈ ವ್ಯಾಯಾಮವನ್ನು ಅಂದರೆ ಈ ಕಾಕಡು ಎಂಬ ವ್ಯಾಯಾಮವನ್ನು ಕೆಳಗಿನ ಯಾವ ದೇಶವು ಪ್ರತಿ ವರ್ಷ ಆಯೋಜಿಸುತ್ತದೆ ನೋಡಿ ಎಕ್ಸಸೈಸ್ ಕಾಕಡು ಅಂತ ಕರೀತಾರೆ ಗಮನಿಸಬಹುದು ಎಕ್ಸಸೈಜ್ ಕಾಕಡು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರಂಭವಾಗಿದೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಆಸ್ಟ್ರೇಲಿಯಾ ಪ್ರತಿ ವರ್ಷ ಆಸ್ಟ್ರೇಲಿಯಾ ದೇಶ ಈ ಪ್ರಮುಖವಾಗಿರತಕ್ಕಂಥ ಒಂದು ವ್ಯಾಯಾಮವನ್ನು ನಡೆಸುತ್ತದೆ ಸೊ ಇದೊಂದು ಮೇಜರ್ ಮ್ಯಾರಿಟೈಮ್ ಎಕ್ಸಸೈಸ್ ಆಗಿರತಕ್ಕಂಥದ್ದು ಎಂಬುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಡಲ ವ್ಯಾಯಾಮವಾಗಿದೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳೋಣ ನಮಕ ಭಾರತದಿಂದ ನೋಡಿ ಇಂಡಿಯನ್ ನೇವಿ ಒಳಗೊಂಡಂಥ ಪಿ ಎ ಟೈ ಏರ್ಕ್ರಾಫ್ಟು ಭಾಗವಹಿಸಿರ್ತಕ್ಕಂಥದ್ದು ಹಾಗಾದರೆ ಯಾವುದು ಭಾರತದಿಂದ ಭಾಗವಹಿಸಿತ್ತು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ನೆನಪಿರಲಿ ನೋಡಿ ಡಿ ಕಮಾಂಡಿಂಗ್ ಆಫೀಸರ್ ಕ್ಯಾಪ್ಟನ್ ಅಜಯ್ ಖನ್ವರ್ ನೇತೃತ್ವದ ಭಾರತ ಮತ್ತು ನೌಕಾಪಡೆಯ ಪಿ ಎ ಟೈ ವಿಮಾನವು ಹದಿನಾರನೇ ಆವೃತ್ತಿಯ ವ್ಯಾಯಾಮ ಕಾಕಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾದ ಡಾರ್ವಿನ್ಗೆ ತಲುಪಿದೆ ಹಾಗಾದರೆ ಈ ವರ್ಷ ಇದು ಆಸ್ಟ್ರೇಲಿಯಾದಲ್ಲಿ ಡಾರ್ವಿನ್ ಎಂಬತಕ್ಕಂಥ ಸ್ಥಳದಲ್ಲಿ ನಡೆಯುತ್ತದೆ ಭಾರತ ಮತ್ತು ನೌಕಾಪಡೆಯು ಮೂವತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಜೊತೆಗೆ ವಿಶ್ವಸಾರ್ಹ ಮತ್ತು ಸಾಬೀತಾದ ಪಾಲುದಾರಿಕೆಗಳ ಮೂಲಕ ಪ್ರಾದೇಶಿಕ ಸಹಕಾರ ಎಂಬ ವಿಷಯದೊಂದಿಗೆ ಅಂದರೆ ಒಂದು ಥೀಮ್ನೊಂದಿಗೆ ವ್ಯಾಯಾಮದಲ್ಲೇ ಭಾಗವಹಿಸುತ್ತಿದೆ ಹಾಗಾದರೆ ಏನಿದು ಕಾಕಡು ವ್ಯಾಯಾಮ ನೋಡಿ ಕಾಕಡು ಎಂಬುದು ರಾಯಲ್ ಆಸ್ಟ್ರೇಲಿಯನ್ ನೆವಿ ಮತ್ತು ರಾಯಲ್ ಆಸ್ಟ್ರೇಲಿಯನ್ ಏರ್ಫೋರ್ಸ್ನಿಂದ ಬೆಂಬಲಿತವಾಗಿರತಕ್ಕಂಥ ಜಂಟಿ ಸಕ್ರಿಯಗೊಳಿಸಿದ ದ್ವೈವಾರ್ಷಿಕ ವ್ಯಾಯಾಮವಾಗಿದೆ ನೋಡಿ ಇದೊಂದು ದ್ವೈವಾರ್ಷಿಕ ವ್ಯಾಯಾಮವಾಗಿದೆ ಸೊ ಆಸ್ಟ್ರೇಲಿಯಾ ದೇಶವು ಇದನ್ನು ನೆವಿ ಮತ್ತು ಏರ್ಫೋರ್ಸ್ ಎರಡೂ ಸೇರಿ ಈ ವ್ಯಾಯಾಮವನ್ನು ಆಯೋಜನೆ ಮಾಡುತ್ತವೆ ಮೂಲ ಉದ್ದೇಶ ನೋಡಿ ಕಾಕಡು ವ್ಯಾಯಾಮದ ನೋಡಿ ಇದು ಈ ಪ ಕಾಕಡು ನೌಕಾಪಡೆಯ ಪ್ರಧಾನ ಕಡಲ ವ್ಯಾಯಾಮವಾಗಿದೆ ನೋಡಿ ಇದೊಂದು ಪ್ರಧಾನ ಕಡಲ ವ್ಯಾಯಾಮವಾಗಿದೆ ಸಾಗರ ಮತ್ತು ವಾಯು ಡೆಮೇನ್ಗಳಲ್ಲಿ ರಾಷ್ಟ್ರಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಕಡಲ ಭದ್ರತೆ ಕಣ್ಗಾವಲು ತರಬೇತಿ ಅವಕಾಶಗಳನ್ನು ಒದಗಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಪ್ರಾರಂಭವಾಯಿತು ಹಾಗಾದರೆ ಆಸ್ಟ್ರಿಯಲ್ಯದೊಂದಿಗೆ ಇತರೆ ಮಿಲಿಟರಿ ವ್ಯಾಯಾಮಗಳು ಅಂದರೆ ಭಾರತ ಆಸ್ಟ್ರಿಯಲ್ಯದೊಂದಿಗೆ ಬಹುರಾಷ್ಟ್ರೀಯ ವ್ಯಾಯಾಮವಾಗಿರತಕ್ಕಂಥ ಮಲಬಾರ್ ಎಂಬುದು ಮತ್ತು ಪಿಚ್ ಕಪ್ಪು ಎಂಬತಕ್ಕಂಥ ವ್ಯಾಯಾಮ ಸೊ ಈ ಕೂಡ ಭಾರತ ಬಹುರಾಷ್ಟ್ರೀಯವಾಗಿ ಆಸ್ಟ್ರೇಲಿಯಾದೊಂದಿಗೆ ಆ ಒಂದು ನಡೆಸ್ತಕ್ಕಂಥ ಒಂದು ವ್ಯಾಯಾಮಗಳಾಗಿವೆ ಇನ್ನು ದ್ವಿಪಕ್ಷೀಯ ವ್ಯಾಯಾಮ ಅಸಿಂಡೆಕ್ಸ್ ಅಂತ ಕರೀತೀವಿ ಸೊವೆಲ್ಲವೂ ಕೂಡ ಇನ್ನೇನು ಆಯೋಜನೆಗೊಳ್ತಕ್ಕಂಥ ಚಾನ್ಸಸ್ ಇದೆ ಸ್ನೇಹಿತರೆ ಈ ಮೂರೂ ಕೂಡ ಆಸ್ಟ್ರೇಲಿಯವು ಭಾರತದೊಂದಿಗೆ ನಡೆಸ್ತಕ್ಕಂಥ ಒಂದು ಪ್ರಮುಖ ವ್ಯಾಯಾಮಗಳಾಗಿವೆ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ದೃಷ್ಟಿಹೀನ ವ್ಯಕ್ತಿಗಳು ಸೇರಿದಂತೆ ವಿಕಲಾಂಗ ವ್ಯಕ್ತಿಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸ್ಟಾರ್ ಹೆಲ್ತ್ನಿಂದ ಹೊಸದಾಗಿ ಪ್ರಾರಂಭಿಸಲಾದ ಆರೋಗ್ಯ ವಿಮಾ ಪಾಲಿಸಿಯ ಹೆಸರೇನು ನೋಡಿ ಸ್ಟಾರ್ ಹೆಲ್ತ್ ಎಂಬತಕ್ಕಂಥ ಒಂದು ಸಂಸ್ಥೆ ಇತ್ತೀಚೆಗೆ ದೃಷ್ಟಿಹೀನ ವ್ಯಕ್ತಿಗಳು ಮತ್ತು ವಿಕಲಾಂಗ ವ್ಯಕ್ತಿಗಳಿಗಾಗಿ ಹೊಸ ಪಾಲಿಸಿಯನ್ನು ಜಾರಿಗೆ ತಂದಿದೆ ಸೊ ಆರೋಗ್ಯ ವಿಮಾ ಪಾಲಸಿದು ಹಾಗಾದರೆ ಆ ಪಾಲಿಸಿ ಹೆಸರೇನು ಅಂತ ಕೇಳಿದರೆ ಆಪ್ಷನ್ ನಂಬರ್ ಫೋರನ್ನು ಗಮನಿಸಿ ಸ್ಪೆಷಲ್ ಕೇರ್ ಗೋಲ್ಡ್ ಅಂತ ಕರಿತೀವಿ ಸೊ ಈ ರೀತಿಯಾಗಿರತಕ್ಕಂಥ ಒಂದು ಪಾಲಿಸಿಯನ್ನು ಜಾರಿಗೆ ತಂದಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಸ್ಟಾರ್ ಎಲ್ತ್ ಇನ್ಶೂರೆನ್ಸ್ ಏನಿದೆ ಈ ಕಂಪನಿ ಲಾಂಚ್ ಮಾಡಿದೆ ಸೊ ಭಾರತದ ಮೊಟ್ಟ ಮೊದಲ ಇನ್ಶುರೆನ್ಸ್ ಪಾಲಿಸಿ ಇನ್ ಬ್ರೈಲಿ ನೋಡಿ ದೃಷ್ಟಿಹೀನ ವ್ಯಕ್ತಿಗಳಿಗಾಗಿ ಸೊ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಾಲಿಸಿಯನ್ನು ಜಾರಿಗೆ ತಂದಿರತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಇತ್ತೀಚೆಗೆ ಕೇಳಿದರೆ ನಿಮಗೆ ಕ್ವೆಶನ್ನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ ಓಕೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಈ ಬ್ರೈಲಿ ಆಗಿರತಕ್ಕಂಥ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ನೋಡಿ ವಿಕಲಾಂಗ ವ್ಯಕ್ತಿಗಳಿಗಾಗಿ ಸ್ಪೆಷಲ್ ಕೇರ್ ಗೋಲ್ಡ್ ನೀತಿಯನ್ನು ಸ್ಟಾರ್ ಹೆಲ್ತ್ ಪರಿಚಯಿಸಿದ ನಲವತ್ತು ಪರ್ಸೆಂಟು ಅಥವಾ ಅದಕ್ಕಿಂತ ಹೆಚ್ಚಿನ ದುರ್ಬಲತೆ ಹೊಂದಿರುವವರು ವಿಕಲಾಂಗ ಜನರ ಆ ಒಂದು ಅಗತ್ಯತೆಗಳನ್ನು ಪೂರೈಸಲು ನೀತಿಯನ್ನು ವಿನ್ಯಾಸಗೊಳಿಸಲಾಗಿದೆ ಉಪಕ್ರಮವು ದೃಷ್ಟಿಹೀನರಿಗೆ ತರಬೇತಿ ನೀಡುತ್ತದೆ ಮತ್ತು ಅವರನ್ನು ಆರೋಗ್ಯ ವಿಮಾ ಏಜೆಂಟ್ಗಳನ್ನಾಗಿ ನೇಮಿಸುತ್ತದೆ ಎಂಬುದು ಗಮನದಲ್ಲಿರಲಿ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ ಭಾರತೀಯ ವಾಯುಪಡೆ ಮತ್ತು ರಾಯಲ್ ವುಮನ್ ಏರ್ಫೋರ್ಸ್ ನಡುವೆ ಏರ್ಫೋರ್ಸ್ ಎಕ್ಸಸೈಸ್ ಆಗಿರತಕ್ಕಂಥ ಈಸ್ಟರ್ನ್ ಬ್ರಿಡ್ಜ್ ಸೆವೆನ್ನನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಲಾಗುತ್ತದೆ ಸೊ ನೋಡಿ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಮಸೀರಾ ಎಂಬತಕ್ಕಂಥ ಸ್ಥಳದಲ್ಲಿ ಇದು ಒಮನ್ ದೇಶದಲ್ಲಿ ಕಂಡುಬರತಕ್ಕಂಥ ಒಂದು ಸ್ಥಳ ಮಸೀರಾ ಎಂಬುದು ಆ ಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಎಕ್ಸರ್ಸೈಜ್ ಅಂದರೆ ಏರ್ ಫೋರ್ಸ್ ಎಕ್ಸಸೈಜ್ ಇದು ಇದು ತುಂಬ ಇಂಪೋರ್ಡೆಂಟು ಇದೊಂದು ಏರ್ ಫೋರ್ಸ್ ಎಕ್ಸಸೈಜ್ ಆಗಿದೆ ಈಸ್ಟರ್ನ್ ಬ್ರಿಡ್ಜ್ ಸೆವೆನ್ ಅಂತ ಕರಿತೀವಿ ಹೆಚ್ಚಿನ ಮಾಹಿತಿ ತಿಳ್ಕೊ ನಾನು ನೋಡಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಐ ಐ ಎಫ್ ಏರ್ಕ್ರಾಫ್ಟ್ ಸೆಟ್ ಕಾರ್ ಫಾರ್ ಎಕ್ಸಸೈಸ್ ಈಸ್ಟರ್ನ್ ಬ್ರಿಡ್ಜ್ ಸೆವೆನ್ ಅಟ್ ಒಮನ್ ನೋಡಿ ಒಮನ್ ದೇಶದೊಂದಿಗೆ ಈ ಒಂದು ಪ್ರಮುಖವಾಗಿರತಕ್ಕಂಥ ವ್ಯಾಯಾಮವನ್ನು ನಡೆಸುತ್ತದೆ ಮಸೀರಾ ಅಂತ ಕರಿತೀವಿ ನೋಡಿ ಮಸೀರಾ ಎಂಬತಕ್ಕಂಥ ಸ್ಥಳದಲ್ಲಿ ಆಯೋಜನೆ ಮಾಡಿದೆ ಮಿಗ್ ಟ್ವೆಂಟಿ ನೈನ್ ಜಾಗ್ವಾರ್ ಮತ್ತು ಸಿ ಸೆವೆಂಟೀಸ್ ಒಳಗೊಂಡಿರುವ ಐ ಎ ಎಫ್ ತುಕಡಿಯು ಒಮನ್ನಲ್ಲಿ ವ್ಯಾಯಾಮದಲ್ಲಿ ಭಾಗವಹಿಸಲು ಸಿದ್ಧವಾಗಿದೆ ಇದು ಏಳನೇ ಆವೃತ್ತಿಯ ವ್ಯಾಯಾಮವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಒಮನ್ ವಾಯುಪಡೆಯ ಬೇಸ್ ಆಗಿರತಕ್ಕಂಥ ಮಸೀರಾದಲ್ಲಿ ನಡೆಯಲಿದೆ ನೋಡಿ ಈಸ್ಟರ್ನ್ ಬ್ರಿಡ್ಜ್ ಸೆವೆನ್ ಎಂಬುದು ಮುಖ್ಯವಾಗಿ ಭಾರತ ಮತ್ತು ಒಮನ್ ದೇಶಗಳು ನಡೆಸ್ತಕ್ಕಂಥ ಒಂದು ಪ್ರಮುಖ ಏರ್ಫೋರ್ಸ್ ವ್ಯಾಯಾಮವಾಗಿದೆ ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೂ ಈ ವರ್ಷ ಒಮನ್ ದೇಶದಲ್ಲಿ ನಡೀತಾ ಇದೆ ಒಮನ್ ಬಗ್ಗೆ ನಾವು ನೋಡೋದಾದರೆ ಒಮನ್ ಸುಲ್ತಾನೇಟ್ ಅರೇಬಿಯಾದಲ್ಲಿ ಒಂದು ದೇಶವಾಗಿದೆ ರಾಜಧಾನಿ ಮತ್ತು ದೊಡ್ಡ ನಗರ ಮಸ್ಕತ್ ಕರೆನ್ಸಿ ರಿಯಾಲ್ ಅಧಿಕೃತ ಭಾಷೆ ಅರೇಬಿಕ್ ನಾಲ್ಕನೇ ಕ್ವಶನ್ ನೋಡೋಣ ಭಾರತವು ಯಾವ ದೇಶದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿರತಕ್ಕಂಥ ಆಲ್ ನಜಾ ನಡೆಸುತ್ತದೆ ನೋಡಿ ಆಲ್ ನಜಾ ಸರಿಯಾಗಿರತಕ್ಕಂಥ ಉತ್ತರ ವಮನ್ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಡೀಟೇಲ್ಸನ್ನು ತಿಳ್ಕೊ ಇಂಡಿಯನ್ ಆರ್ಮಿ ನೋಡಿ ಕಂಟಿಂಜೆಂಟ್ ಡಿಪಾರ್ಟ್ ಫಾರ್ ವೊಮನ್ ಟು ಪಾರ್ಟಿಸಿಪೇಟ್ ಇನ್ ಎಕ್ಸಸೈಸ್ ಆಲ್ ನಜಾ ಸೊ ಆಲ್ ನಜಾ ಎಂಬತಕ್ಕಂಥ ವ್ಯಾಯಾಮದಲ್ಲಿ ಭಾರತವು ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಡೀಟೇಲ್ಸನ್ನು ತಿಳ್ಕೊಣ್ಣ ಯಾಂತ್ರಿಕೃತ ಪದಾತಿದಳ ಮತ್ತು ಇತರೆ ಸೇವೆಗಳ ಅರವತ್ತು ಸಿಬ್ಬಂದಿಯನ್ನು ಒಳಗೊಂಡಿರುವ ಭಾರತೀಯ ಸೇನಾ ತುಕಡಿಯು ಒಮನ್ನಲ್ಲಿ ಆಲ್ ನಜಾ ವ್ಯಾಯಾಮಕ್ಕೆ ತೆಳಿದೆ ಈ ಜಂಟಿ ಮಿಲಿಟರಿ ವ್ಯಾಯಾಮ ನೋಡಿದೊಂದು ಮಿಲಿಟರಿ ವ್ಯಾಯಾಮ ಜಂಟಿಯಾಗಿ ನಡೆಸ್ತಕ್ಕಂಥ ಒಂದು ಮಿಲಿಟರಿ ವ್ಯಾಯಾಮ ಸೆಪ್ಟೆಂಬರ್ ಹದಿಮೂರರಿಂದ ಇಪ್ಪತ್ತಾರರವರೆಗೆ ನಡೆಯದಲ್ಲಿದೆ ಸೊ ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ ಸಲಾಲಾದಲ್ಲಿನ ರಬ್ಯೂಟ್ ತರಬೇತಿ ಪ್ರದೇಶದಲ್ಲಿ ನೋಡಿ ಒಮನ್ನಲ್ಲಿ ಕಂಡು ಬರ್ತಕ್ಕಂಥ ಸಲಾಲಾ ಎಂಬತಕ್ಕಂಥ ಸ್ಥಳದಲ್ಲಿ ಸೊ ಈ ವರ್ಷ ಈ ಒಂದು ಪ್ರಮುಖ ವ್ಯಾಯಾಮ ಆಲ್ ನಜ ನಡೀತಾ ಇದೆ ಸೊ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು ಒಮನ್ ದೇಶದೊಂದಿಗೆ ನಡೀತಕ್ಕಂಥದ್ದು ಸೊ ಅಲ್ಲಿ ಕಡಲ ವ್ಯಾಯಾಮವಾಗಿದೆ ಇದು ಮಿಲಿಟರಿ ವ್ಯಾಯಾಮವಾಗಿದೆ ಆಲ್ ನಝಾ ಎಂಬುದು ಒಮನ್ನಲ್ಲೇ ನಡೀತಾ ಇದೆ ಇದು ಕೂಡ ಸಲಾಲಾ ಎಂಬತಕ್ಕಂಥ ಸ್ಥಳದಲ್ಲಿ ಎರಡು ಸಾವಿರದ ಹದಿನೈದರಿಂದ ದ್ವೈವಾರ್ಷಿಕವಾಗಿ ನಡೆಯುವ ಆಲ್ ನಜಾ ವ್ಯಾಯಾಮವು ಭಾರತ ಮತ್ತು ಒಮನ್ ನಡುವೆ ಪರ್ಯಾಯವಾಗಿ ನಡೆಯುತ್ತದೆ ಕೊನೆಯ ವ್ಯಾಯಾಮವನ್ನು ರಾಜಸ್ಥಾನದ ಮಹಾಜನ್ನಲ್ಲಿ ನಡೆಸಲಾಗಿತ್ತು ನೋಡಿ ಇಂದಿನ ವ್ಯಾಯಾಮವನ್ನು ರಾಜಸ್ಥಾನ ಅಂದರೆ ಭಾರತ ಆಯೋಜಿಸಿತ್ತು ಈ ವ್ಯಾಯಾಮವು ಮರುಭೂಮಿ ಪರಿಸರದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಐದನೇ ಕ್ವಶನ್ ನೋಡೋಣ ಪ್ರತಿವರ್ಷ ವಿಶ್ವಸಂಸ್ಥೆಯು ಯಾವ ದಿನಾಂಕದಂದು ದಕ್ಷಿಣ ದಕ್ಷಿಣ ಸಹಕಾರದ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸುತ್ತದೆ ನೋಡಿ ಯುನೈಟೆಡ್ ನೇಷನ್ಸ್ ಯಾವ ದಿನದಂದು ಇಂಟರ್ನ್ಯಾಷನಲ್ ಡೇ ಆಫ್ ಸೌತ್ ಸೌತ್ ಕೋಆಪರೇಷನ್ ನೋಡಿ ಸೌತ್ ಸೌತ್ ಅಥವಾ ದಕ್ಷಿಣ ದಕ್ಷಿಣ ಒಂದು ಸಂಘಟನೆ ಇದೆ ದಕ್ಷಿಣದ ದೇಶಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದಲೇ ವಿಶ್ವಸಂಸ್ಥೆ ಈ ದಿನವನ್ನು ಪ್ರತಿವರ್ಷ ಆಯೋಜನೆ ಮಾಡುತ್ತದೆ ಸರಿಯಾಗಿರತಕ್ಕಂಥ ಉತ್ತರ ಸೆಪ್ಟೆಂಬರ್ ಹನ್ನೆರಡು ಆಪ್ಷನ್ ನಂಬರ್ ಟೂ ಸರಿಯಾಗಿದೆ ಡೀಟೇಲ್ಸನ್ನು ಗಮನಿಸಬಹುದು ಯು ಎನ್ ಅಬ್ಸೋಲ್ಸ್ ಇಂಟರ್ನ್ಯಾಷನಲ್ ಡೇ ಆಫ್ ಸೌತ್ ಸೌತ್ ಕೋಆಪರೇಷನ್ ಅಂತ ಕರಿತೀವಿ ಆದರೆ ಸೌತ್ ಸೌತ್ ಅಂದರೆ ಸೌತ್ನಲ್ಲಿ ಕಂಡು ಬರ್ತಕ್ಕಂಥ ದೇಶಗಳ ಅಭಿವೃದ್ಧಿಪಡಿಸುವ ಅಥವಾ ಸಹಕಾರವನ್ನು ಮೂಡಿಸುವ ಉದ್ದೇಶವನ್ನು ಹೊಂದಿದೆ ಸೊ ಈ ವರ್ಷದ ಥೀಮನ್ನು ಗಮನಿಸಬೇಕು ಎ ಬೆಟರ್ ಟುಮಾರೋ ಥಾಟ್ ಸೌತ್ ಸೌತ್ ಕೋಆಪರೇಷನ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ಸೊ ಈ ಥೀಮ್ನೊಂದಿಗೆ ಅಥವಾ ಈ ವಿಷಯದೊಂದಿಗೆ ಅಂದರೆ ದಕ್ಷಿಣ ದಕ್ಷಿಣ ಸಹಕಾರದ ಮೂಲಕ ಉತ್ತಮ ನಾಳೆ ಎಂಬ ವಿಷಯದೊಂದಿಗೆ ಈ ಒಂದು ದಿನವನ್ನು ವಿಶ್ವಸಂಸ್ಥೆ ಆಚ ಆಚರಿಸುತ್ತದೆ ವಾರ್ಷಿಕವಾಗಿ ಸೆಪ್ಟೆಂಬರ್ ಹನ್ನೆರಡರಂದು ಈ ದಿನವನ್ನು ಆಚರಿಸಲಾಗುತ್ತದೆ ಈ ಸದಸ್ಯ ರಾಷ್ಟ್ರಗಳಿಗೆ ಸಹಕಾರದ ಪ್ರಾಮುಖ್ಯತೆ ಮತ್ತು ಅನುಕೂಲಗಳನ್ನು ಪುನರುಚ್ಚರಿಸಲು ಇದು ಅನುವು ಮಾಡಿಕೊಡುತ್ತದೆ ದಕ್ಷಿಣ ದಕ್ಷಿಣ ಸಹಕಾರವು ದಕ್ಷಿಣ ದೇಶಗಳ ನಡುವೆ ಒಗ್ಗಟ್ಟನ್ನು ಪ್ರತಿನಿಧಿಸುತ್ತದೆ ಅವರು ರಾಷ್ಟ್ರೀಯ ಯೋಗಕ್ಷೇಮ ಸ್ವಾವಲಂಬನೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಎರಡು ಸಾವಿರದ ಮೂವತ್ತರ ಅಜೆಂಡಾ ಸೇರಿದಂತೆ ಜಾಗತಿಕ ಅಭಿವೃದ್ಧಿ ಗುರಿಗಳತ್ತ ಪ್ರಗತಿಯನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ನೋಡೋಣ ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವದಲ್ಲಿ ತೇವಭೂಮಿಗಳ ಪಾತ್ರವನ್ನು ಎತ್ತಿ ತೋರಿಸುವ ಉದ್ದೇಶದಿಂದ ಭಾರತದ ಮೊದಲ ಟೀಲ್ ಕಾರ್ಬನ್ ಅಧ್ಯಯನವನ್ನು ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ನಡೆಸಲಾಯಿತು ನೋಡಿ ಟೀಲ್ ಕಾರ್ಬನ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೀಗ ಟೀಲ್ ಕಾರ್ಬನ್ ಅಧ್ಯಯನವನ್ನು ಕೈಗೊಳ್ಳಲಾಗಿದೆ ಸೊ ಹಿ ಇದು ಮುಖ್ಯವಾಗಿ ಉದ್ದೇಶ ಏನಂದರೆ ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವದಲ್ಲಿ ತೇವ ಭೂಮಿಗಳ ಪಾತ್ರ ತೇವ ಭೂಮಿಗಳು ಅಂತಕ್ಕಂಥ ವೆಟ್ಲ್ಯಾಂಡ್ಸ್ಗಳೇನಿದ್ದಾವೆ ಸೊ ವೆಟ್ಲ್ಯಾಂಡ್ಸ್ಗಳ ಪಾತ್ರ ಏನಿರುತ್ತೆ ಹವಾಮಾನ ಹೊಂದಾಣಿಕೆ ಮತ್ತು ಅದರ ಸ್ಥಿತಿಸ್ಥಾಪಕತ್ವದಲ್ಲಿ ಅದನ್ನು ತೋರಿಸುವ ಉದ್ದೇಶದಿಂದ ಭಾರತದಲ್ಲೇ ಮೊದಲ ಬಾರಿಗೆ ಈ ಅಧ್ಯಯನವನ್ನು ಸರಿಯಾಗಿರತಕ್ಕಂಥ ಉತ್ತರ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಗಮನಿಸಬಹುದು ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂಡಿಯಾಸ್ ಫಸ್ಟ್ ಟೀಲ್ ಕಾರ್ಬನ್ ಸ್ಟಡಿ ನೋಡಿ ಬೇಟ್ಸ್ ಆನ್ ವೆಟ್ಲ್ಯಾಂಡ್ಸ್ ಟು ಅಡ್ರೆಸ್ ದ ಚಾಲೆಂಜಸ್ ಆಫ್ ಕ್ಲೈಮೇಟ್ ಅಡಪ್ಷನ್ ಆ್ಯಂಡ್ ರೆಸಿಲಿಯನ್ಸ್ ನೋಡಿ ಕ್ಲೈಮೇಟ್ಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖ ಸ್ಟಡಿಯಾಗಿದೆ ಅದು ಡೀಟೇಲ್ಸನ್ನು ನೋಡಿ ರಾಜಸ್ಥಾನದ ಭರತ್ಪುರ ಜಿಲ್ಲೆಯ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಟೀಲ್ ಕಾರ್ಬನ್ ಕುರಿತ ಭಾರತದ ಮೊದಲ ಅಧ್ಯಯನವು ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವದಲ್ಲಿ ಸವಾಲುಗಳನ್ನು ಎದುರಿಸಲು ಆರ್ದ್ರ ಭೂಮಿಗಳು ಅಥವಾ ತೇವ ಭೂಮಿಗಳ ಅಥವಾ ವೆಟ್ಲ್ಯಾಂಡ್ಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನೋಡಿ ಇದರ ಉದ್ದೇಶವೇನು ಅಂತ ನಿಮಗಿಲ್ಲಿ ಗೊತ್ತಾಗಿರ್ಬೋದು ಅಂದ್ಕೊಳ್ತೀನಿ ಅಂದರೆ ಈ ಸ್ಟಡಿಯ ಉದ್ದೇಶವೇನು ಅಂತ ಸಂಶೋಧನೆ ಮುಖ್ಯವಾಗಿ ಮೀತೇನು ಹೊರಸೂಸುವಿಕೆಯನ್ನು ಕಂಡು ಹಿಡಿದಿದೆ ಈ ಮಟ್ಟವನ್ನು ಕಡಿಮೆ ಮಾಡಲು ಅಂದರೆ ಮೀತೇನು ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ವಿಶೇಷ ಬಯೋಚ್ಛಾರನ್ನು ಬಳಸಲು ಸಿಪರಸನ್ನು ಕೂಡ ಮಾಡಿದೆ ನೋಡಿ ಬಯೋಚ್ಛಾರ್ ಅಂದ್ರೇನು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಮೀತೇನು ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಇದು ಒತ್ತಿ ಹೇಳಿದೆ ಅಷ್ಟಿಲ್ಲದೆ ಈ ಸ್ಟಡಿ ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವದ ಸವಾಲುಗಳನ್ನು ಪರಿಹರಿಸುವಲ್ಲಿ ತೇವಭೂಮಿ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ನೋಡಿ ತೇವಭೂಮಿಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದೆ ಈ ಸ್ಟಡಿ ಪ್ರಾಯೋಗಿಕ ಯೋಜನೆಯು ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ಪ್ರಕೃತಿ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಇನ್ನು ಬಯೋಚಾರ್ ಏನಿದೆ ಸೊ ಬಯೋಚಾರ್ ಎಂಬುದು ಮಣ್ಣಿನ ಫಲವತ್ತತೆ ನೀರಿನ ಧಾರಣ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಕಾರ್ಬನ್ ಸಮೃದ್ಧ ವಸ್ತುವಾಗಿದೆ ನೋಡಿ ಕಾರ್ಬನ್ ಸಮೃದ್ಧ ವಸ್ತುವಾಗಿದೆ ಬಯೋಚಾರ್ ಅಂದರೆ ಮಣ್ಣಿನ ಫಲವತ್ತತೆ ಆಗಿರ್ಬೋದು ನೀರಿನ ಧಾರಣ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸುವ ಕಾರ್ಬನ್ ಸಮೃದ್ಧವಾಗಿದೆ ಬಯೋಚಾರ್ ಎಂಬುದು ಇದನ್ನು ಪೈರೋಲಿಸಿಸ್ ಮೂಲಕ ತಯಾರಿಸಲಾಗುತ್ತದೆ ನೋಡಿತ್ತು ಈ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಬಯೋಚಾರ್ ಅಂದರೆ ಏನು ಅಂತ ಗೊತ್ತಾಗಿದೆ ಸುತ್ತೊಂದು ಏನು ಮಣ್ಣಿನ ಫಲವತ್ತತೆ ಆಗಿರ್ಬೋದು ನೀರಿನ ಧಾರಣ ಆಗಿರ್ಬೋದು ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸುವ ಕಾರ್ಬನ್ ಸಮೃದ್ಧ ವಸ್ತುವಾಗಿದೆ ಸೊ ಇದನ್ನು ಪೈರೋಲಿಸಿಸ್ ಮೂಲಕ ತಯಾರಿಸಲಾಗುತ್ತದೆ ಹಾಗಾದರೆ ಈ ಟೀಲ್ ಕಾರ್ಬನ್ ಅಂದರೆ ಏನು ನೋಡಿ ಟೀಲ್ ಕಾರ್ಬನ್ ಎಂಬುದು ಸಸ್ಯವರ್ಗ ಸೂಕ್ಷ್ಮ ಜೀವಿಯ ಜೀವರಾಶಿ ಕರಗಿದ ಮತ್ತು ಕಣಗಳ ಸಾವಯವ ಪದಾರ್ಥಗಳನ್ನು ಒಳಗೊಂಡಂತೆ ಸಿಹಿ ನೀರಿನ ಅಂದರೆ ಉಬ್ಬರವಿಳಿತವಲ್ಲದ ತೇವ ಭೂಮಿಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲವನ್ನು ಸೂಚಿಸುತ್ತದೆ ನೋಡಿ ಸೊ ತೇವ ಭೂಮಿಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲ ಓಕೆ ಕಾರ್ಬನನ್ನು ಸೂಚಿಸುತ್ತದೆ ಟೀಲ್ ಕಾರ್ಬನ್ ಅಂದರೆ ಸೊ ಟೀಲ್ ಕಾರ್ಬನ್ ಅಂದರೆ ಏನಂತ ಈಗ ಗೊತ್ತಾಗಿದೆ ಅಂದ್ಕೊಳ್ತೀನಿ ಓಕೆ ಸೊ ನೆಕ್ಸ್ಟ್ ನಾವು ಏಳನೇ ಕ್ವೆಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ನಾಲ್ಕನೇ ಆವೃತ್ತಿಯ ಗ್ಲೋಬಲ್ ಬಯೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾರ್ಯಕ್ರಮ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ನೋಡಿ ಗ್ಲೋಬಲ್ ಬಯೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನವದೆಹಲಿಯಲ್ಲಿ ನಡೆದಿದೆ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನಾಲ್ಕನೇ ಆವೃತ್ತಿಯದ್ದು ಓಕೆ ಸೆಪ್ಟೆಂಬರ್ ಹದಿನಾಲ್ಕರಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಮೂರು ದಿನಗಳ ಈವೆಂಟ್ ನವದೆಹಲಿಯಲ್ಲಿ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಡೆಯಿತು ಇದು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಅಭಿವೃದ್ಧಿ ಉತ್ಪಾದನೆಗೆ ಭಾರತದ ಅಗಾಧ ಸಾಮರ್ಥ್ಯವನ್ನು ಪ್ರದರ್ಶಿಸಿತು ಮೊದಲ ಗ್ಲೋಬಲ್ ಬಯೋ ಇಂಡಿಯಾವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಲಾಯಿತು ಅಂದಿನಿಂದ ಅದನ್ನು ವಾರ್ಷಿಕವಾಗಿ ನಡೆಸಲಾಗ್ತಾ ಇದೆ ನಾಲ್ಕನೇ ಗ್ಲೋಬಲ್ ಬಯೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂಘಟಕರು ಯಾರ್ಯಾರು ಅಂತ ನೋಡೋದಾದರೆ ನೋಡಿ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಜೈವಿಕ ತಂತ್ರಜ್ಞಾನ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಬಿರಾಕ್ ಆಯೋಜಿಸಿದೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ವ್ಯ ಕಾರ್ಯಕ್ರಮ ಏನಿದೆ ಕೊರಿಯಾ ಪಾಲುದಾರ ರಾಷ್ಟ್ರವಾಗಿತ್ತು ನೋಡಿ ದಕ್ಷಿಣ ಕೊರಿಯಾ ಪಾಲುದಾರ ರಾಷ್ಟ್ರವಾಗಿತ್ತು ತುಂಬಾ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಕಳೆಯುತ್ತಾರದ್ದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ನಾಲ್ಕನೇ ಜಾಗತಿಕ ಬಯೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಷಯವು ಬಯೋಟೆಕ್ ಇನ್ನೋವೇಶನ್ ಮತ್ತು ಬಯೋ ತಯಾರಿಕೆ ಅಂದರೆ ಬಯೋಟೆಕ್ ಇನ್ನೋವೇಶನ್ ಆ್ಯಂಡ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಎಂಬುದು ಆಗಿತ್ತು ನೋಡಿ ಇದರ ವಿಷಯ ಅಂದರೆ ಈ ವರ್ಷದ ಥೀಮ್ ಆಗಿತ್ತು ನೆಕ್ಸ್ಟ್ ನಾವು ಎಂಟನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಮುಕ್ತಾಯಗೊಂಡ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಾಲ್ಕನೇ ಆವೃತ್ತಿಯ ದಕ್ಷಿಣ ಏಷ್ಯಾ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಕೆಳಗಿನ ಯಾವ ದೇಶವು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಸರಿಯಾದಂಥ ಉತ್ತರ ಭಾರತ ಅಗ್ರಸ್ಥಾನದಲ್ಲಿದೆ ನೋಡಿ ಸೌತ್ ಏಷ್ಯನ್ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂತ ಕರಿತೀವಿ ಸೌತ್ ಏಷ್ಯನ್ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಟಾಪ್ ಲೀಸ್ಟಲ್ಲಿದೆ ಹಾಗಾದರೆ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡಿ ಇದು ನಾಲ್ಕನೇ ಆವೃತ್ತಿಯದ್ದಾಗಿದೆ ಸೆಪ್ಟೆಂಬರ್ ಹನ್ನೊಂದರಿಂದ ಹದಿಮೂರರವರೆಗೆ ತಮಿಳುನಾಡಿನ ಚೆನ್ನೈನ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆದಿದೆ ಮೊದಲ ದಕ್ಷಿಣ ಏಷ್ಯಾ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳನ್ನು ನವೆಂಬರ್ ಎರಡು ಸಾವಿರದ ಏಳರಲ್ಲಿ ಶ್ರೀಲಂಕಾದಲ್ಲಿ ನಡೆಸಲಾಗಿತ್ತು ನೋಡಿ ಮೊದಲ ಇನ್ನು ಸಾಫ್ ಅಂದರೆ ದಕ್ಷಿಣ ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ನ ಎಲ್ಲ ಏಳು ದೇಶಗಳು ಭಾರತ ಪಾಕಿಸ್ತಾನ ಶ್ರೀಲಂಕಾ ಮಾಲ್ಡೀವ್ಸ್ ಬಾಂಗ್ಲಾದೇಶ ಭೂತಾನ್ ನೇಪಾಳ ನಾಲ್ಕನೇ ದಕ್ಷಿಣ ಏಷ್ಯಾದ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದವು ಅಂತಿಮ ಪದಕ ಪಟ್ಟಿ ಭಾರತ ಇಪ್ಪತ್ತೊಂದು ಚಿನ್ನ ಇಪ್ಪತ್ತೆರಡು ಬೆಳ್ಳಿ ಐದು ಕಂಚಿನ ಪದಕಗಳೊಂದಿಗೆ ಅಂದರೆ ನಲವತ್ತೆಂಟು ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡ್ರಿದ್ದರೆ ಎರಡನೇ ಸ್ಥಾನದಲ್ಲಿ ಶ್ರೀಲಂಕಾ ಇದೆ ಓಕೆ ಇನ್ನು ಬಾಂಗ್ಲಾದೇಶ ಮೂರನೇ ಸ್ಥಾನದಲ್ಲಿದೆ ಕೂಟದಲ್ಲಿ ಪಾಕಿಸ್ತಾನ ಭೂತಾನ್ ಏನಿದೆ ಕೇವಲ ಒಂದು ಪದಕ ಗೆಲ್ಲುವ ಮೂಲಕ ವಿಫಲವಾಗಿರ್ತಕ್ಕಂಥದ್ದು ಗಮನಿಸಬಹುದು ಒಂಬತ್ತನೇ ಕ್ವಶನ್ ನೋಡಿ ಓಜೋನ್ ಸಂರಕ್ಷಣೆಗಾಗಿ ಓಝೋನ್ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಓಝೋನ್ ಡೇ ಸೆಪ್ಟೆಂಬರ್ ಹದಿನಾರು ಫುಲ್ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಫುಲ್ ಡೀಟೇಲ್ಸನ್ನು ತಿಳ್ಕೋಣ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಭಾರತದಲ್ಲಿ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಝೋನ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಸೊ ಇದು ಓಝೋನ್ ಸಂರಕ್ಷಣೆಯನ್ನು ಒತ್ತಿ ಹೇಳುತ್ತದೆ ಓಝೋನ್ ಪದರದ ಸವಕಳಿ ಗ್ರಹಕ್ಕೆ ಅದು ಉಂಟು ಮಾಡುವ ಅಪಾಯ ಅಂದರೆ ಈ ಸವಕಳಿಯಿಂದ ಉಂಟು ಮಾಡತಕ್ಕಂಥ ಅಪಾಯ ಆ ಕಾರಣಕ್ಕಾಗಿ ಅದನ್ನು ಸಂರಕ್ಷಿಸಲು ತೆಗೆದುಕೊಳ್ಳಲಾದ ಪ್ರತಿ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತ ಏಳರಂದು ಓಝೋನ್ ಪದರವನ್ನು ಸವಕಳಿ ಮಾಡುವ ಪದಾರ್ಥಗಳ ಮೇಲಿನ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಹಾಕಿದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೋಡಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಹಾಕಲಾಗುತ್ತದೆ ಹಾಗಾದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಪದರದ ಸವಕಳಿಯಾಗೆ ಸಂಬಂಧಪಟ್ಟಂತಹ ಪದಾರ್ಥಗಳೇನಿದ್ದಾವೆ ಅಂದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅವುಗಳ ಉತ್ಪಾದನೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡುವ ಉದ್ದೇಶವನ್ನು ಇದು ಹೊಂದಿತ್ತು ಓಝೋನ್ ಸಂರಕ್ಷಣೆಗಾಗಿ ಮೊದಲ ಅಂತಾರಾಷ್ಟ್ರೀಯ ದಿನ ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಆಚರಿಸಲಾಯಿತು ಹಾಗಾದರೆ ಈ ಓಝೋನ್ನ ಪ್ರಾಮುಖ್ಯತೆ ತಿಳ್ಕನನ ಓಝೋನ್ ಎಂಬುದು ಮೂರು ಆಮ್ಲಜನಕ ಪರಮಾಣುಗಳನ್ನು ಒಳಗೊಂಡಿರುವ ಅಸ್ಥಿರ ಟ್ರೆಟಾಮಿಕ್ ಅಣುವಾಗಿದೆ ಇದು ವಾಯುಮಂಡಲದಲ್ಲಿ ಸ್ಟ್ರಾಟೋಸ್ಪಿಯರ್ದಲ್ಲಿ ಕಂಡುಬರುವ ಅನಿಲದ ತಿಳುವಾದ ಪದರವಾಗಿದ್ದು ಭೂಮಿಯ ಮೇಲ್ಮೈಯಿಂದ ಹದಿನೈದು ಕಿಲೋಮೀಟರ್ ಅಥವಾ ಹದಿನಾರರಿಂದ ಮೂವತ್ತು ಕಿಲೋಮೀಟರ್ಗಳ ನಡುವಿನ ಅವಧಿಯಲ್ಲಿ ಈ ಒಂದು ಸ್ಟ್ರಾಟೋಸ್ಪಿಯರ್ ಕಂಡುಬರುತ್ತದೆ ಆ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಓಝೋನ್ ಇದೆ ಈ ಓಝೋನ್ ಏನಿದೆ ಸೂರ್ಯನ ಬೆಳಕಿನಿಂದ ಹಾನಿಕಾರಕವಾಗಿರತಕ್ಕಂಥ ನಿರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತದೆ ಮತ್ತು ನಮ್ಮನ್ನು ಕೂಡ ರಕ್ಷಣೆ ಮಾಡುತ್ತದೆ ಸೊ ಓಝೋನ್ ನಿರ್ಣಾಯಕ ಪಾತ್ರವನ್ನು ಇದು ವಹಿಸುತ್ತದೆ ಗ್ರಹದಲ್ಲಿನ ಜೀವವನ್ನು ಸಂರಕ್ಷಿಸುತ್ತದೆ ಈ ವರ್ಷ ನಾವು ಮೂವತ್ತನೇ ವಿಶ್ವ ಓಜೋನ್ ದಿನವನ್ನು ಆಚರಿಸ್ತಾ ಇದ್ದೇವೆ ನೋಡಿ ತುಂಬನೇ ಇಂಪಾರ್ಟೆಂಟು ಮೂವತ್ತನೇ ವಿಶ್ವ ಓಜೋನ್ ದಿನ ಹಾಗಾದರೆ ಈ ವರ್ಷದ ಥೀಮ್ ಏನು ಓಜೋನ್ ಡೇನ ಥೀಮ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಕ್ರಿಯೆಗಳು ಅಂತ ಕರಿತೇವೆ ನೋಡಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ಸ್ ಎಂಬುದು ಈ ವರ್ಷದ ವಿಶ್ವ ವಿಶ್ವಸಂಸ್ಥೆಯ ಇತಿಹಾಸದಲ್ಲಿ ಸಾರ್ವತ್ರಿಕ ಅಂಗೀಕಾರವನ್ನು ಸಾಧಿಸಿದ ಮೊದಲ ಒಪ್ಪಂದ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ನೋಡಿ ಸಾರ್ವತ್ರಿಕ ಅಂಗೀಕಾರ ಹಾಗಾದರೆ ಓಝೋನ್ನ ಸವಕಳಿಯನ್ನು ತಡೆಯುವ ಪ್ರಯತ್ನಗಳು ಕುರಿತು ನಾವು ನೋಡೋದಾದರೆ ಓಝೋನ್ ಪದರವನ್ನು ರಕ್ಷಿಸಲು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೈದರಂದು ಇಪ್ಪತ್ತೆಂಟು ದೇಶಗಳು ಓಝೋನ್ ಪದರದ ರಕ್ಷಣೆಗಾಗಿ ವಿಯನ್ನಾ ಒಪ್ಪಂದಕ್ಕೆ ಅಂಗೀಕರಿಸಿದವು ನೋಡಿ ಮಾಂಟ್ರಿಯಲ್ ಪ್ರೋಟೋಕಾಲ್ ವಿಯನ್ನಾ ಒಪ್ಪಂದ ಇವು ಇವೆರಡೂ ಓಝೋನ್ನ ಸ ಒಂದು ರಕ್ಷಣೆ ಮಾಡುವ ಉದ್ದೇಶವನ್ನು ಹೊಂದಿವೆ ಸೊ ವಿ ಒಪ್ಪಂದ ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತ ಐದು ನೋಡಿ ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೈದು ವಿ ಒಪ್ಪಂದ ಸೊ ಹಾಗಾದರೆ ಈ ಓಝೋನ್ನ ಸವಕಳಿಯನ್ನು ತಡೆಯುವ ಪ್ರಯತ್ನಗಳು ನೋಡಿ ಪ್ರಯತ್ನಗಳು ಅಂದರೆ ಒಂದನೇದಾಗಿ ವಿ ಒಪ್ಪಂದ ಆಗಿದೆ ಸೊ ಈ ವಿ ಎನ್ ಸಮಾವೇಶದ ಆಧಾರದ ಮೇಲೆ ಓಝೋನ್ ಪದರವನ್ನು ಅಂದರೆ ಸವಕಳಿ ಮಾಡುವ ವಸ್ತುಗಳ ಮೇಲಿನ ಐತಿಹಾಸಿಕ ಮಾಂಟ್ರಿಯಲ್ ಪ್ರೋಟೋಕಾಲನ್ನು ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಹಿ ಹಾಕಲಾಯಿತು ವಿಯೆನ್ನಾ ಒಪ್ಪಂದದಲ್ಲಿ ಅಂಗೀಕರಿಸಿದಂತಹ ಈ ಒಪ್ಪಂದವು ಅಂದರೆ ಸಹಿ ಹಾಕಿದಂತಹ ಕಿದಕ್ಕೆ ಐತಿಹಾಸಿಕವಾಗಿ ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಮಾಂಟ್ರಿಯಲ್ ಪ್ರೋಟೋಕಾಲಿಗೆ ಸಂಪೂರ್ಣವಾಗಿ ಸಹಿ ಹಾಕಲಾಗುತ್ತದೆ ಸೊ ಇನ್ನೊಂದು ಪ್ರಮುಖ ಒಪ್ಪಂದ ಅಂದರೆ ಅದು ಕಿಗಾಲಿ ಓಕೆ ಕಿಗಾಲಿ ತಿದ್ದುಪಡಿ ಅಂತ ಕರಿತೀವಿ ಎರಡು ಸಾವಿರದ ಹದಿನಾರರಲ್ಲಿ ಆಗಿದೆ ಮಾಂಟ್ರಿಯಲ್ ಶಿಷ್ಟಾಚಾರದ ಅನುಷ್ಠಾನದ ನಂತರ ಗುರುತಿಸಲಾದಂತಹ ಓಝೋನ್ ಕ್ಷಯಗೊಳಿಸುವ ಅನಿಲಗಳಿಗೆ ಬದಲಿಯಾಗಿ ಎಚ್ ಎಫ್ ಸಿ ಅಂದರೆ ಹೈಡ್ರೋಪ್ಲೋರೋಕಾರ್ಬನ್ಗಳ ಬಳಕೆಯು ಪ್ರಪಂಚದಾದ್ಯಂತ ಹೆಚ್ಚಾಗುತ್ತದೆ ನೋಡಿ ಎಚ್ ಎಫ್ ಸಿ ಬಳಕೆ ಅಂದರೆ ಯಾವಾಗ ಮಾಂಟ್ರಿಯಲ್ ಶಿಷ್ಟಾಚಾರಕ್ಕೆ ಒಪ್ಪಂದ ಮಾಡಿದ ನಂತರ ಓಝೋನ್ಗೆ ಕಾರಣವಾಗಿರದಂತಹ ಸಿ ಎಫ್ ಸಿ ಅಂದರೆ ಸಿ ಎಫ್ ಸಿ ಆಗಿರ್ಬೋದು ಇತರೆ ವಸ್ತುಗಳು ನೈಟ್ರೋಜನ್ ಆಗಿರ್ಬೋದು ಮೀಥೇನ್ ಆಗಿರ್ಬೋದು ಇವೆಲ್ಲವೂ ಕೂಡ ಹಂತ ಹಂತವಾಗಿ ಕಡಿಮೆ ಮಾಡಲಾಯಿತು ಸೊ ಅದಕ್ಕೆ ಪರ್ಯಾಯವಾಗಿ ಎಚ್ ಎಫ್ ಸಿ ಹೈಡ್ರೋಪ್ಲೋರೋ ಕಾರ್ಬನ್ ಬಳಕೆ ಹೆಚ್ಚಾಯಿತು ಸೊ ಇದರ ಬಳಕೆ ಹೆಚ್ಚಾಯಿತು ವಿಶ್ವದಾದ್ಯಂತ ಇದರಿಂದಾಗಿ ಎಚ್ ಎಫ್ ಸಿಗಳು ಓಝೋನ್ ಪದರಗಳನ್ನು ಸಬಕಳಿ ಮಾಡುವುದಿಲ್ಲ ಆದರೆ ಅತಿ ಹೆಚ್ಚು ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತವೆ ಸೊ ಈ ಕಾರಣಕ್ಕಾಗಿ ಎರಡು ಸಾವಿರದ ಹದಿನಾರರಲ್ಲಿ ರುವಾಂಡದ ರಾಜಧಾನಿಯಾಗಿರತಕ್ಕಂಥ ಕಿಗಾಲಿಯಲ್ಲಿ ಸಭೆಯನ್ನು ಕರೆಯಲಾಗುತ್ತದೆ ಆಗ ಎಚ್ ಎಫ್ ಸಿ ಅನಿಲದ ಬಳಕೆಯನ್ನು ಹಂತ ಹಂತವಾಗಿ ಹೊರಹಾಕಲು ಮಾಂಟ್ರಿಯಲ್ ಪ್ರೋಟೋಕಾಲನ್ನು ತಿದ್ದುಪಡಿ ಮಾಡಲಾಯಿತು ಇದನ್ನೇ ಕಿಗಾಲಿ ತಿದ್ದುಪಡಿ ಅಂತ ಕರೀತಾರೆ ಸೊ ಈ ಕಿಗಾಲಿ ತಿದ್ದುಪಡಿ ಎರಡು ಸಾವಿರದ ಹದಿನಾರರಲ್ಲಿ ಭೂಮಿಯಿಂದ ಎಚ್ ಎಫ್ ಸಿಗಳನ್ನು ಹಂತ ಹಂತವಾಗಿ ಹೊರಹಾಕಲು ಅಂತಾರಾಷ್ಟ್ರೀಯವಾಗಿ ಒಪ್ಪಿಕೊಂಡ ವೇಳಾಪಟ್ಟಿಯನ್ನು ಸೂಚಿಸುತ್ತದೆ ನೋಡಿ ಮೊದಲು ವಿ ಎನ್ ಒಪ್ಪಂದದ ಮೂಲಕ ಅಂಗೀಕರಿಸಿದಂತಹ ಈ ಅಂಗೀಕಾರವು ಮಾಂಟ್ರಿಯಲ್ ಪ್ರೋಟೋಕಾಲದಲ್ಲಿ ಸಹಿ ಹಾಕಲಾಯಿತು ನಂತರ ಇಲ್ಲಿ ಸಿ ಅದಕ್ಕೆ ಪರ್ಯಾಯವಾಗಿ ಸಿ ಎಚ್ ಎಫ್ ಸಿಗಳನ್ನು ಬಳಸಲು ಹೇಳಲಾಯಿತು ಆದರೆ ಈ ಎಚ್ ಎಫ್ ಸಿಗಳು ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತವೆ ಸಿವುಗಳನ್ನು ಹಂತ ಹಂತವಾಗಿ ಕಡಿಮೆ ಮಾಡುವ ಉದ್ದೇಶದಿಂದಾಗಿ ರುವಂಡದ ರಾಜಧಾನಿ ಕಿಗಾಲಿಯಲ್ಲಿ ನಡೆದಂತಹ ಸಮ ಓಜೋನ್ ಸಮಾವೇಶದಲ್ಲಿ ಕಿಗಾಲಿ ತಿದ್ದುಪಡಿಯನ್ನು ಮಾಡಲಾಗುತ್ತದೆ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲಿಗೆ ತಿದ್ದುಪಡಿ ತಂದು ಸೊ ಈ ಹಂತ ಹಂತವಾಗಿ ಎಚ್ ಎಫ್ ಸಿಗಳನ್ನು ತೆಗೆದುಹಾಕುವ ಉದ್ದೇಶವನ್ನು ಹೊಂದಿತ್ತು ಇನ್ನು ಕಿಗಾಲಿ ತಿದ್ದುಪಡಿ ಅಡಿಯಲ್ಲಿ ಭಾರತದ ಬದ್ಧತೆ ಏನೇನಿದೆ ನೋಡಿ ಭಾರತವು ಎರಡು ಸಾವಿರದ ಮೂವತ್ತೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಡೇಟು ಸ್ನೇಹಿತರ ಅಂದರೆ ಈ ಒಂದು ವರ್ಷ ಭಾರತವು ಎರಡು ಸಾವಿರದ ಮೂವತ್ತೆರಡರಿಂದ ನಾಲ್ಕು ಹಂತಗಳಲ್ಲಿ ಎಚ್ ಎಫ್ ಸಿಗಳನ್ನು ಅಂದರೆ ಎಚ್ ಎಫ್ ಸಿಗಳ ಉತ್ಪಾದನೆ ಮತ್ತು ಬಳಕೆಯನ್ನು ತನ್ನ ಹಂತ ಹಂತವಾಗಿ ಒಂದು ಕಡಿಮೆ ಮಾಡುವ ಪೂರ್ಣಗೊಳಿಸುವ ಉದ್ದೇಶವನ್ನು ಹೊಂದಿದೆ ಎರಡು ಸಾವಿರದ ಮೂವತ್ತೆರಡರಲ್ಲಿ ನೋಡಿ ಭಾರತವು ಹತ್ತು ಪರ್ಸೆಂಟರಷ್ಟು ಕಡಿಮೆ ಮಾಡಿ ಮೂವತ್ತೇಳಕ್ಕೆ ಇಪ್ಪತ್ತು ಪರ್ಸೆಂಟರಷ್ಟು ಮತ್ತು ನಲವತ್ತೆರಡರಲ್ಲಿ ಮೂವತ್ತು ಪರ್ಸೆಂಟ್ರಷ್ಟು ನಲವತ್ತೇಳರ ವೇಳೆಗೆ ಎಂಬತ್ತೈದು ಪರ್ಸೆಂಟು ಸೊ ಎಚ್ ಎಫ್ ಸಿಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ ಸೊ ಸರಿಸುಮಾರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವು ಎಂಬತ್ತೈದು ಪರ್ಸೆಂಟ್ ಹೈಡ್ರೋಪ್ಲೋರೋ ಕಾರ್ಬನ್ಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ ಓಕೆ ನೆಕ್ಸ್ಟ್ ನಾವು ಹತ್ತನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಭೀಕರ ತೊಂದರೆಯನ್ನು ಇದೆ ಯಾಗಿ ಚಂಡಮಾರುತ ಆ ಕಾರಣಕ್ಕಾಗಿ ಯಾಗಿ ಚಂಡಮಾರುತದಿಂದ ಉಂಟಾದ ದುರಂತದ ಪ್ರವಾಹಕ್ಕೆ ಪ್ರತಿಕ್ರಿಯೆಯಾಗಿ ತುರ್ತು ಸಹಾಯವನ್ನು ನಿಯೋಜಿಸಲು ಭಾರತ ಸರ್ಕಾರ ಕೈಗೊಂಡಂತಹ ಕಾರ್ಯಾಚರಣೆಯ ಹೆಸರೇನು ನೋಡಿ ಯಾಗಿ ಚಂಡಮಾರುತ ಮುಖ್ಯವಾಗಿ ಹಲವಾರು ದೇಶಗಳಲ್ಲಿ ತೊಂದರೆಯನ್ನು ಉಂಟು ಮಾಡಿದೆ ಸೊ ತೊಂದರೆಗೊಳಗಾಗಿರ್ತಕ್ಕಂಥ ಜ ದೇಶಗಳಿಗೆ ಭಾರತವು ಸಹಾಯಸ್ಥವನ್ನು ಕೈಚಾಚಿದೆ ಸೊ ಈ ಕಾರಣಕ್ಕಾಗಿ ಭಾರತವು ಅಲ್ಲಿನ ದೇಶಗಳಿಗೆ ಅಂದರೆ ನಿರಾಶ್ರಿತರಿಗೆ ಆಹಾರದ ಸಾಮಗ್ರಿಗಳು ಬಟ್ಟೆಗಳನ್ನು ಸಾಗಿಸುವ ಉದ್ದೇಶದಿಂದಾಗಿ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಆ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿದ್ರೆ ಆಪರೇಷನ್ ಸದ್ಭವ ಓಕೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ನೋಡಿ ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇಂಡಿಯಾ ಲಾಂಚ್ ಆಪರೇಷನ್ ಸದ್ಭವ್ ಟು ಎಲ್ಪ್ ಟೈಫೋನ್ ಇಟ್ ನೋಡಿ ಸೊ ಮ್ಯಾನ್ಮಾರ್ ಲಾವೂಸ್ ವಿಯೆಟ್ನಾಮ್ ಈ ಮೂರೂ ದೇಶಗಳಿಗೆ ಯಾಗಿ ಚಂಡಮಾರುತ ಅಪ್ಪಳಿಸಿದೆ ಓಕೆ ಮಯನ್ಮಾರ್ ಲಾಹೂಸ್ ವಿಯೆಟ್ನಾಂ ದೇಶಗಳಿಗೆ ಸೊ ಇಲ್ಲಿನ ಜನರಿಗೆ ನಿರಾಶ್ರಿತರಿಗೆ ಒದಗಿಸಿಕೊಡುವ ಉದ್ದೇಶದಿಂದಾಗಿ ಈ ಪ್ರಮುಖ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿದೆ ನೋಡಿ ದುರಂತದ ಪ್ರವಾಹಕ್ಕೆ ಪ್ರತಿಕ್ರಿಯೆಯಾಗಿ ಈ ದೇಶಗಳಿಗೆ ತುರ್ತು ಸಹಾಯವನ್ನು ನಿಯೋಜಿಸಲು ಭಾರತ ಆಪರೇಷನ್ ಸದ್ಭವ ಪ್ರಾರಂಭಿಸಿದೆ ಇನ್ನು ವರ್ಷದ ನೋಡಿ ವರ್ಷದ ಏಷ್ಯಾದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಎಂದು ಕರೆಯಲ್ಪಡುವ ಯಾಗಿ ಚಂಡಮಾರುತದ ಭೂಕುಸಿತದ ನಂತರ ಮ್ಯಾನ್ಮಾರ್ ಲಾಹೋಸ್ ವಿಯೆಟ್ನಾಂ ತೀವ್ರ ಪ್ರವಾಹಕ್ಕೆ ಸಿಲುಕಿವೆ ಚಂಡಮಾರುತವು ಧಾರಾಕಾರ ಮಳೆಯನ್ನು ಉಂಟು ಮಾಡಿದೆ ವ್ಯಾಪಕ ಹಾನಿಯನ್ನುಂಟು ಮಾಡಿದೆ ಮತ್ತು ಪ್ರದ ಪ್ರದೇಶಾದ್ಯಂತ ಸಾವಿರಾರು ಜನರನ್ನು ಸ್ಥಳಾಂತರಿಸಿದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಹುಟ್ಟಿಕೊಂಡ ಚಂಡಮಾರುತವು ಒಂದು ವಾರದ ಹಿಂದೆ ಭೂಕುಸಿತವನ್ನು ಕೂಡ ಮಾಡಿದೆ ವಿಯೆಟ್ನಾಂನಲ್ಲಿ ನೂರ ಇಪ್ ಎಪ್ಪತ್ತಕ್ಕೂ ಹೆಚ್ಚು ಜನರು ಮತ್ತು ಮ್ಯಾನ್ಮಾರ್ನಲ್ಲಿ ಸುಮಾರು ನಲವತ್ತು ಜನರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಭಾರತೀಯ ವಾಯುಪಡೆಯು ತನ್ನ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನವನ್ನು ಲಾಹೂಸ್ ವಿಯೆಟ್ನಾಂನಲ್ಲಿ ತುರ್ತು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳಿಗಾಗಿ ನಿಯೋಜಿಸಿದೆ ನೋಡಿ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರತಕ್ಕಂಥದ್ದು ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್